ಎಕ್ಸಾಮ್ ಅಂದ್ರೆ ಒಂಥರ ಭಯ, ಇನ್ನು ರಿಸಲ್ಟ್ ದಿನ ಅಂತೂ ಒಳಗಡೆ ಎಲ್ಲ ಒಂಥರ ಪುಕ 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 ಅಂತ ಇರುತ್ತೆ. ಮೀನ್ ಅದು ಯಾವ ರೀತಿ ಅಂತ ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಭಯ ಆಗ್ತಾ ಇರುತ್ತೆ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸಿಯೋದಲ್ಲಿ ಮೈಸೂರು ಯೂನಿವರ್ಸಿಟಿ 5th semester ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ಇವ್ಯಾಲ್ಯುಯೇಷನ್ ಯಾವಾಗಿಂದ ಶುರು ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಉಡಮಕ್ಕನ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡಿಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನಾನು ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಪಾಸ್ಟ್ 2 months ಕರ್ನಾಟಕದಲ್ಲಿ ಲಾಕ್ಡೌನ್ ಇದ್ದಿದ್ರಿಂದ ಸೊ ಅಕಾಡೆಮಿಕ್ ಆಕ್ಟಿವಿಟೀಸ್ ಸ್ವಲ್ಪ ಡಿಲೇ ಆಗಿತ್ತು. ಅದರಲ್ಲೂ ಮೇನ್ ಆಗಿ ಮೈಸೂರು ಯೂನಿವರ್ಸಿಟಿಲಿ 5th semester ಎಕ್ಸಾಮ್ ಮುಗ್ದಿತ್ತು, ಆದ್ರೆ ಇವ್ಯಾಲ್ಯೂಯೇಷನ್ ನಡೆದಿ ಅರ್ಧಕ್ಕರ್ಧ ನಿಂತೋಗಿತ್ತು. ಮತ್ತೆ ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಯಾವಾಗ ಶುರು ಮಾಡ್ತಾರೆ ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಒಂದಷ್ಟು ಜನಕ್ಕೆ ಡೌಟ್ ಇತ್ತು. ಈಗ ನಾನು ನಿಮ್ಗೆ ಡಿಸ್ಪ್ಲೇ ಮೇಲೆ ಒಂದು ಫೋಟೋನ ತೋರಿಸ್ತಿದ್ದೀನಿ, ನೋಡ್ತಾ ಇರ್ಬೋದು. ಪ್ರಾಪರ್ ಆಗಿ ಮೆನ್ಷನ್ ಮಾಡಿದರೆ ನಾಳೆಯಿಂದ ಇವ್ಯಾಲ್ಯೂಯೇಷನ್ಗೆ ಅಟೆಂಡ್ ಆಗಿ ಅಂತ ಅರ್ಥ ಆಯ್ತಲ್ವಾ. BSc ಮತ್ತೆ ಇನ್ನು ಕೆಲವು BA ಅವ್ರಿಗೂ ಕೂಡ ನಾಳೆಯಿಂದ ಇವ್ಯಾಲ್ಯೂಯೇಷನ್ ಶುರು ಆಗುತ್ತಂತೆ. ಮತ್ತೆ ನಿಮ್ಮ ರಿಸಲ್ಟ್ ಯಾವಾಗ ಬರ್ಬೋದು ಅಂತಂದ್ರೆ ಮೇ ಬಿ ಈ ಮಂತ್ ಎಂಡ್ ಇಲ್ಲ ಅಂತಂದ್ರೆ August 1st ಅಲ್ಲಿ ನಿಮ್ಮ ರಿಸಲ್ಟ್ ಬರ್ಬೋದು. ನಿಮ್ಮ ಈ ಕ್ವಶನ್ಗೆ ಈಗ ಪ್ರಾಪರ್ ಆಗಿ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಇಲ್ಲಿ ಒಂದು ಲೈಕ್ ನ ಮಾಡಿ, ಜೊತೆಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.